ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಅದು ಮಲ್ಲಪ್ಪ ಜ್ಯೋತಿ ಅವರ. ಈಗಾಗಲೇ ನಿಮ್ಗೆ ಗೊತ್ತದ ಹೇ ಸೀತಾರಾಮ್ ಏನು ಮಾಡಲಿಕ್ಕೆ ಹೊರಟದು ಅಂತೇಳಿ. ಇಲ್ಲಿಯ ಸಮಸ್ಯೆಗಳಿಗೆ, ಇಲ್ಲಿಯ ನೋವುಗಳಿಗೆ ಸರ್ಕಾರವನ್ನು ಎಚ್ಚರಿಸುವಂಥದ್ದು ಅನೇಕ ಕೆಲಸಗಳನ್ನು ಮಾಡ್ತಾ ನಡೆದದು. ಈಗಾಗಲೇ ಆ ಕೆಲಸವನ್ನು ಈಗಲೂ ಮುಂದುವರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದಿಷ್ಟು ಚಿತ್ರಕಲೆ ಒಂದು ಅದ್ಭುತವಾದ ವಿಷಯ, ನವಿರಾದಂಥ ವಿಷಯ, ನಮ್ಮ ಮಕ್ಕಳು ಕಲೀಲೇಬೇಕಾದಂಥ ವಿಷಯ, ನಾಗರಿಕನಾಗುವುದಕ್ಕೆ ಅನಿವಾರ್ಯವಾದಂಥ ವಿಷಯ ಇವತ್ತಲ್ಲಿ ಸಾಯ್ತಾ ಇದ್ದೀರ. ಚಿತ್ರಕಲಾ ಶಾಲೆಗಳು, ಕಾಲೇಜುಗಳು ಮುಸ್ತಾ ಇದ್ದಾವ. ಅವರ ಬದುಕೇನು ಚಿತ್ರಕಲೆ ನಂಬಿದಂಥವ್ರದ್ದು ಅನ್ನುವ ಅನೇಕ ಪ್ರಶ್ನೆಗಳು ಇವತ್ತು. ಇವತ್ತಿನ ಮತ್ತು ಕಂಪ್ಯೂಟರ್ ಯುಗ ಬಂದದ, ಡಿಜಿಟಲ್ ಯುಗ ಬಂದದ್ದು, ಮತ್ತಷ್ಟು ಇನ್ನಷ್ಟು ಅವ್ರ ಕೆಲಸ ಕಡಿಮೆ ಆಗಿದೆ. ಅವ್ರ ಭವಿಷ್ಯ ಏನಾಗಿದೆ, ಅವ್ರ ಮಕ್ಕಳ ಪರಿಸ್ಥಿತಿ ಏನು, ಸಂಗೀತ, ನಾಟ್ಯ ಅನ್ನುವಂಥ ಇವತ್ತು ಕೇವಲ ಚಿತ್ರಕ್ಕೆ ಅದಕ್ಕೂ ಸೀಮಿತ ಆಗುವಂಥ ಪರಿಸ್ಥಿತಿಯೊಳಗೆ, ಅದರಲ್ಲೂ ಮುಖ್ಯವಾಗಿ ಚಿತ್ರಕಲೆ. ಚಿತ್ರಕಲೆ ಅನ್ನುವಂಥದ್ದೊಂದು ಈಗಾಗಲೇ ನಿಮ್ಗೆ ಹೇಳಿದಾಗ ಅದ್ಭುತವಾದ ವಿಷಯ. ಈ ವಿಷಯ ನಿಜವಾಗಿ ಸ್ಕೂಲ್ಗಳಲ್ಲಾಗಲಿ ಕಾಲೇಜುಗಳಲ್ಲಿ ಇರಲೇಬೇಕಂತ ವಿಷಯ. ಆದರೆ ಇವತ್ತು ಆ ದಿಶೆಯಲ್ಲಿ ನಮ್ಮ ಆತ್ಮೀಯ ಪ್ರಾಚಾರ್ಯರು ಚಿತ್ರಕಲೆಯಲ್ಲಿ ಅದ್ಭುತವಾದ ಸಾಧನೆ ಮಾಡಿದಂಥವ್ರು, ಒಳ್ಳೆಯ ಹೋರಾಟಗಾರರು, ನಮ್ಮ ಮಿತ್ರರು ಹೌದು. ಅವ್ರನ್ನ ಇವತ್ತು ನಾವು ಪರಿಚಯಿಸೋ ಜೊತೆಗೆ ಅವರು ಈ ಕಲಾರಂಗದಲ್ಲಿ ಕಳೆದ 20-30 ವರ್ಷ ಅಥವಾ ಹೆಚ್ಚಿಗೆ ಇದ್ದಂಥವರು ನಿಜವಾಗಿ ಆ ಕಲೆಯಿಂದ, ಚಿತ್ರಕಲೆಯಿಂದ ಒಂದು ಕಾಲೇಜಿನ ಸಿದ್ಧಾರ್ಥ ಕಲಾ ಮಹಾವಿದ್ಯಾಲಯ ಅಂತ ಮಾಡಿಕೊಂಡು ಅದರ ಜೊತೆಗೆ ತಮ್ಮ ನೋವುಗಳನ್ನು ಹಚ್ಚಿಕೊಂಡು ಇವತ್ತಿನವರೆಗೂ ಅವ್ರು ಹೆಂಗೆ ಬದುಕಿದ್ದಾರೆ ಅನ್ನೋದು ಒಂದು ದೊಡ್ಡ ಸಾಹಸವಾದ ಒಂದು ರೋಚಕ ಕಥೆ. ಆ ನೆಲೆಯಲ್ಲಿ ನಾವು ಇವತ್ತು ನಮ್ಮ ಮಿತ್ರರನ್ನು ಮಾತಾಡಿಸ್ಬೇಕಂತ ವಿಚಾರ ಮಾಡಿದ್ವಿ. ಅವ್ರ ಸಾಹಿತ್ಯಗಳು ಹೌದು, ಅದಕ್ಕಿಂತ ದೊಡ್ಡದಪ್ಪ ಚಿತ್ರಕಲಾವಿದರು ಅನ್ನೋದು ನೆನಪಿಟ್ಟುಕೊಂಡು ನಾವು ಈ ನೆಲೆಯಲ್ಲೇ ಇವತ್ತಿನ ಚಿತ್ರಕಲಾ ಬದುಕಿನ ಒಂದು ಅತಿ ಕಹಿ ನೋವುಗಳನ್ನು ನಿಮ್ಮನ್ನು ಹಂಚ್ಕೋಬೇಕಂತ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಅಲ್ಲ ಇದನ್ನು ವೀಕ್ಷಿಸಬೇಕು. ಸರ್ ನಮಸ್ಕಾರ. ಸರ್ ನಿಮಗೆ ಆಹ್ವಾನ, ಸ್ವಾಗತ ನಮ್ಮ ಹೇ ಸೀತಾರಾಮ್ ಫ್ಯಾಮಿಲಿಗೆ. ನೀವು ಒಬ್ಬ ಚಿತ್ರ ಕಲಾವಿದರು ಹೌದು, ಸಾಹಿತಿ ನಂತರ ನೀವೊಂದು ಕಾಲೇಜು ನಡೆಸ್ತಾ ಇದ್ದೀರಿ, ಅದಕ್ಕೆ ಇನ್ನೂ ಗ್ರ್ಯಾಂಟ್ ಆಗಿಲ್ಲ ಅಂತೂ ಗೊತ್ತು. ಇಂಥ ಪ್ರಸಂಗದಲ್ಲೇ ಈ ಚಿತ್ರಕಲೆ ಇವತ್ತು ಹೆಚ್ಚು ಕಡಿಮೆ ನಶಿಸಿ ಹೋಗ್ತಾ ಇದೇನೋ ಅನ್ನುವಂಥ ಪ್ರಸಂಗದಲ್ಲ ಎಷ್ಟೋ ಕಾಲೇಜುಗಳು ಮುಗಿಸ್ತಾ ಇದ್ದಾವೆ ಅನ್ನೋಂಥ ಸುದ್ದಿಗಳನ್ನ ಕೇಳಿದ್ದೆಲ್ಲ. ಇದು ನಿಮಗೆ ಹೊಟ್ಟಿಗೆ ಹಾಕುವಂಥ ಕಲೆನಾ? ಮತ್ತಿದು ಇದನ್ನು ಕಲಿಯಬೇಕಂತ ಅನಿವಾರ್ಯತೆ ಇವತ್ತು ಜನಕ್ಕೆ ಅದೇನ? ಇದನ್ನು ಯಾಕೆ ಸರ್ಕಾರಗಳು ದೂರೀಕರಿಸ್ತಾ ಇದ್ದಾವೆ? ಈ ನಿಮ್ಮ ಅನುಭವದಲ್ಲಿಟ್ಟಲ್ಲಿ ಒಂದೆಲ್ಲ ಮಾತಿನಲ್ಲಿ ಉತ್ತರ ಕೊಟ್ಟಿರೋದಕ್ಕೆ. ಸರ್, ಮೊದಲಿಗೆ ಈ ಕಲೆಯನ್ನು ನಂಬಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಕರ್ನಾಟಕ ಗಣ ಸರ್ಕಾರ ಕನ್ನಡದ ಸಂಸ್ಕೃತಿಯನ್ನೇ ಎತ್ತಿ ಇಡುವಂಥ ಸಂದರ್ಭದೊಳಗೆ ಭಾಳಷ್ಟು ಕಲೆಗಳಿಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದು ಭಾಳ ಸಂತೋಷ. ಆದಾಗ್ಯೂ ಕೂಡ ಕರ್ನಾಟಕದಲ್ಲಿ ಸುಮಾರು 75ಕ್ಕೂ ಹೆಚ್ಚು ಚಿತ್ರಕಲಾ ಶಾಲೆಗಳು ಆರಂಭವಾಗಿದ್ದವು. ಇವತ್ತು ಅದರಲ್ಲಿ ಸುಮಾರು ಎಷ್ಟೋ ಕಲಾಶಾಲೆಗಳು ಮುಚ್ಚಿ ಹೋಗಿ ಬೆರಳೆಣಿಕೆಯಲ್ಲಿ ಕಲಾಶಾಲೆಗಳು ನಡೀತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಸರ್ಕಾರ ಚಿತ್ರಕಲಾ ಶಿಕ್ಷಕರನ್ನಾಗಿ ನೇಮಕಾತಿ ಮಾಡಿಕೊಳ್ಳದೇ ಇರೋದಕ್ಕೆ ಇದಕ್ಕೆ ಮೂಲ ಕಾರಣ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸರ್, ಮೂಲದ ಚಿತ್ರಕಲೆ ಅನ್ನೋದು ಎಲ್ಲ ವಿಷಯಗಳಿಗೂ, ಅದು ಗಣಿತಕ್ಕಿರ್ಬೋದು, ವಿಜ್ಞಾನ ವಿಷಯಕ್ಕಿರ್ಬೋದು, ಸಮಾಜದ ವಿಷಯಕ್ಕಿರ್ಬೋದು, ಈ ಎಲ್ಲ ವಿಷಯಗಳಿಗೂ ಸಪೋರ್ಟಾಗಿ ನಿಲ್ಲುವಂಥ ಒಂದು ವಿಷಯ ಇದು ಚಿತ್ರಕಲೆ ಅಂತಂದರೆ. ಎಲ್ಲ ಇಲ್ಲಿ ಬಿಂದುವಿನಿಂದ ಹಿಡ್ಕೊಂಡು ರೇಖೆಗಳನ್ನು ಬಳಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಗಳನ್ನ ನೀಡೋದ್ರ ಮೂಲಕ ಬೇರೆ ಬೇರೆ ವಿಷಯಗಳಿಗೆ ಅಲ್ಲಿ ಸಪೋರ್ಟ್ ಕೊಡುವಂಥ ವಿಷಯ. ಆದರೆ ಸರ್ಕಾರವೇ ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು. ಮತ್ತು ಇಲ್ಲಿ ಚಿತ್ರಕಲಾ ಶಾಲೆಯನ್ನು ನಡೆಸುವಂಥ ಶಿಕ್ಷಕರು ಎಷ್ಟೋ ಜನ ಅವರು ನಿವೃತ್ತಿ ಹೊಂದಿದ್ರು ಕೂಡ ಅಲ್ಲಿ ಮತ್ತೊಬ್ಬ ಶಿಕ್ಷಕರನ್ನ ತುಂಬಿಕೊಳ್ಳಲಿಕ್ಕೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಕಲಿಯುವಂಥ ಮಕ್ಕಳ ಸಂಖ್ಯೆಯೂ ಕೂಡ ಇತ್ತೀಚೆಗೆ ಕಡಿಮೆ ಆಗ್ತಾ ಬಂದಿದೆ. ಭಾಳ ನೋವಿನ ಸಂಗತಿ ಅಂತಂದರೆ, ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಪ್ರತಿ ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರತಿ ಪ್ರೌಢಶಾಲೆಗಳಲ್ಲಿ ಒಬ್ಬ ಚಿತ್ರಕಲಾ ಶಿಕ್ಷಕ ಇರಬೇಕು ಅನ್ನುವಂಥ ಒಂದು ನಿಯಮ ಇತ್ತು. ಅದನ್ನು ಇತ್ತೀಚೆಗೆ ಈ ಇವತ್ತಿನ ಸರ್ಕಾರದ ವ್ಯವಸ್ಥೆ ತಳ್ಳಿ ಹಾಕಿದೆ. ಅದಕ್ಕೆ ಬಹಳ ನೋವಾಗುತ್ತೆ ಸರ್. ಹಾಗಾದರೆ ನಿಮ್ಮದು ಬದುಕು ಹೇಗೆ ಅಂದರೆ, ಚಿತ್ರಕಲೆ ನಿಮ್ಮದು ಬದುಕು ಮಾಡುತ್ತಿರುವಂಥ ನೀವು, ನಿಮ್ಮ ನಂಬಿದವ್ರ ಬದುಕಿಗೆ ಏನು ಹೊಂದಿದ್ದು? ಯಾಕಂದರೆ ಮೊದಲು ಕಲಾವಿದ ಬದುಕಬೇಕು. ಹೌದು, ಇವತ್ತೇನೋ ಚಿತ್ರಗಳಲ್ಲೇ, ಸಿನಿಮಾ ರಂಗದಲ್ಲೇ ಎಲ್ಲೆಲ್ಲೋ ಒಂದಿಷ್ಟು ಇದ್ದಾರೆ. ಇಲ್ಲ ಅಲ್ಲಿ ನೀವು ಲಾಬಿ ಮಾಡಬೇಕಾಗ್ತದೆ, ಒಬ್ಬರು ಹಿಡ್ಕೋಬೇಕಾಗ್ತದೆ, ನಿರ್ಮಾಪಕರು ಹಿಡ್ಕೋಬೇಕಾಗ್ತದೆ, ಬೆಲೆ ಹತ್ತಬೇಕಾಗ್ತದೆ, ಕಾಲು ಬಿಡಬೇಕಾಗ್ತದೆ, ಏನೂ ಅದಾವಿಲ್ಲ. ಒಂದು ಗುಲಾಮಗಿರಿ ವಾತಾವರಣ ಇವತ್ತು ಕಲಾವಿದರಿಗೆ ನಾವು ಬದುಕುವುದಕ್ಕಾಗಿ. ಅಂದಾಗ ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಇದಕ್ಕೆ ಸರ್ಕಾರ ಕಾರಣ ಅಂತಿರುತ್ತೋ, ನೀವು ಕಲಾವಿದರಲ್ಲಿ ಪ್ರೊಟೆಸ್ಟಿಂಗ್ ನೇಚರ್ ಇಲ್ಲ ಅಂತಿರೋ. ಮುಖ್ಯವಾಗಿ ನಮ್ಮಲ್ಲಿ ಕಲಾವಿದರಲ್ಲಿ ಒಂದು ಸಂಘಟನೆ ಕೊರತೆ ಇದೆ ಸರ್. ಒಗ್ಗಟ್ಟಿನಿಂದ ಎಷ್ಟು ಜನ ನಾವು ನಿರುದ್ಯೋಗಿಗಳು ಇದೀವೋ ಅವರೆಲ್ಲರೂ ಸೇರಿಕೊಂಡು ಒಟ್ಟಿನಿಂದ ಸರ್ಕಾರದ ಗಮನ ಸೆಳೆಯುವಂತ ಒಂದು ಹೋರಾಟವನ್ನಾಗಲಿ ಚಳುವಳಿಯನ್ನಾಗಲಿ ಅಥವಾ ಸತ್ಯಾಗ್ರಹವನ್ನಾಗಲಿ ಮಾಡ್ತಾ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಜೊತೆಗೆ ಇಚ್ಛಾಶಕ್ತಿ ಇಲ್ಲ. ಸರ್ಕಾರದ ಅಧಿಕಾರಿಗಳಿಗೂ ಇಚ್ಛಾಶಕ್ತಿ ಇಲ್ಲ, ಆಮೇಲೆ ಜನಪ್ರತಿನಿಧಿಗಳಿಗೂ ಕೂಡ ಅದರ ಇಚ್ಛಾಶಕ್ತಿ ಇಲ್ಲ. ಹೀಗಾಗಿ ಈ ಚಿತ್ರಕಲೆ ಅನ್ನುವಂಥದ್ದು ಬಹಳಷ್ಟು ಹೆಸರು ಇರಲಾರದಂಥ ಸ್ಥಿತಿ ನಿರ್ಮಾಣ ಆಗುವಂಥ ವಾತಾವರಣ ಇವತ್ತು ಕಂಡು ಬರ್ತಾ ಇದೆ ಸರ್. ಆ ದೃಷ್ಟಿಕೋನದೊಳಗೆ ಈ ಮೂಲಕ ನಿಮ್ಮ ಸುದ್ದಿವಾಹಿನಿ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ರಿ. ತಮಗೆ ನಮ್ಮ ಅಂಥ ಎಲ್ಲ ನೊಂದ ಚಿತ್ರಕಲೆ ಇಲ್ಲಿ ಆದರೆ ಇದು ಬದುಕೋದು ಹೆಂಗಂತ, ಯಾಕಂತಂದರೆ ಚಿತ್ರಕಲೆ ಅನ್ನುವಂಥದ್ದು ಒಂದು ಸಂಸ್ಕೃತಿಯ ಪ್ರಮುಖ ಅಂಗದು. ಹೌದು, ಜೊತೆಗೆ ನಾಗರಿಕರನ್ನಾಗಿ ತಯಾರು ಮಾಡುವಲ್ಲೇ ಭಾಳ ದೊಡ್ಡ ಕೆಲಸ ಮಾಡಿದಂಥದ್ದು ಚಿತ್ರಕಲೆ ಅನ್ನುವಂಥ. ಅಷ್ಟೇ ಅಲ್ಲ ಸರ್, ಇತಿಹಾಸವನ್ನು ತಿಳಿಸ್ಕೊಡುವಂಥದ್ದೇ ಚಿತ್ರಕಲೆ. ಮೈಕಲ್ ಏಂಜಲೋ ಅಂಥವು, ರೆಂಬ್ರಾಂಟ್ ಅನ್ನುವಂಥವು. ಹೌದು, ಇಲ್ಲ ಮೊನ್ನೆ ಯಾವುದೋ ನಮ್ಮ ಇದರಲ್ಲಿ ಸರಸ್ವತಿ ಸಮ್ಮಾನ ಕೊಟ್ಟರು, ಗಾಂಜಪ ಯಾವುದೋ, ಅದು ಬಹಳ ಸುಂದರವಾದಂಥ ಹೆಸರು ಭಟ್ ಅನ್ನೋರಿಗೆ, ರಘು ಭಟ್ ಅನ್ನೋರಿಗೆ. ಇಂತಹ ಕಲಾಕಾರ ನೀವು ಬಹುಮಾನ ಕೊಟ್ಟು ಏನೋ 1 ಲಕ್ಷ 2 ಲಕ್ಷ ಕೊಟ್ಟರೆ ಕಲೆ ಉಳಿತದೆ ಏನೋ. ಆಕ್ಚುಲಿ ಆ ಒಬ್ಬ ಕಲಾವಿದನಿಗೆ ಬದುಕು ಕೊಡುವಂಥ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ? ಕಲಿಯುವಂಥ ಮಕ್ಕಳಿಗೆ ಉತ್ತೇಜನ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಮಕ್ಕಳು ಬೌದ್ಧಿಕವಾಗಿ ಮಾನಸಿಕವಾಗಿ ಅವರು ಸಮಗ್ರ ರೀತಿಯಿಂದ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತಂದರೆ ಈ ಕಲೆಗಳ ಅಧ್ಯಯನ ಬಹಳ ಅಗತ್ಯ ಇದೆ ಸರ್. ಕೇವಲ ಅಕ್ಷರ ಜ್ಞಾನದ ಮೂಲಕ ವ್ಯಕ್ತಿತ್ವ ರೂಪುಗೊಳ್ಳೋದಿಲ್ಲ. ಆ ಅಕ್ಷರ ಜ್ಞಾನದ ಜೊತೆಗಡೆ ಇಂಥ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಇರ್ಬೋದು, ಆಮೇಲೆ ನಾಟ್ಯ ಇರ್ಬೋದು, ನಾಟಕ ಇರ್ಬೋದು, ಈ ಲಲಿತ ಕಲೆಗಳು ಪುಷ್ಟೀಕರಣದಿಂದ ಮನುಷ್ಯ ಸಮೃದ್ಧ ರೀತಿಯಿಂದ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ನಮ್ಮ ನಾಡಿನಲ್ಲಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕಂಪ್ಯೂಟರ್ ಯುಗ ಬಂದಿದೆ, ಮೊಬೈಲ್ಗಳು ಬಂದಿದ್ದಾವೆ, ಡಿಜಿಟಲೀಕರಣ ಬಂದಿದೆ. ಒಂದು ಎಲೆಕ್ಷನ್ ಬಂತು ಅಂತಂದರೆ ನಮ್ಮಂಥ ಚಿತ್ರಕಲಾವಿದರು ನೌಕರಿ ಇಲ್ಲಾಂದರೂ ಕೂಡ ದುಡಿಮೆ ಮಾಡಿ ಆದರೂ ತಮ್ಮ ಹೊಟ್ಟೆಯನ್ನು ನಡೆಸ್ಕೊಂಡು ಹೋಗುವಂಥ ಸಾಧ್ಯತೆಗಳಿತ್ತು, ಅದು ಇವತ್ತು ಹೋಗಿಬಿಟ್ಟಿದೆ. ಅಂದರೆ ಡಿಜಿಟಲ್ ಬ್ಯಾನರ್ಗಳು ಬಂದುಬಿಟ್ಟಿದ್ದಾವೆ ಸರ್ ಈಗ. ಹೀಗಾಗಿ ಈ ಕೈಯಿಂದ ಬರೆಯುವಂಥ ಚಿತ್ರಕಲೆ ಅಲ್ಲಿ ಒಂದು ಸಂವಹನ ಕ್ರಿಯೆ ಆಗ್ತದೆ. ನಾವು ಪೆನ್ಸಿಲ್ ಹಿಡ್ಕೊಂಡು ಗೆರೆ ಹಾಕೋದ್ರ ಮೂಲಕ, ಬ್ರಷ್ ಹಿಡ್ಕೊಂಡು ಬಣ್ಣ ಬಳಿಯೋದ್ರ ಮೂಲಕ, ಅದನ್ನು ಒಟ್ಟೊಟ್ಟಿಗೆ ಚಿತ್ರ ಒಂದು ಒಂದು ತದ್ರೂಪವನ್ನು ತಾಳುವವರೆಗೆ ಮನುಷ್ಯ ತನ್ನ ತದೇಕ ಚಿತ್ತತೆಯಿಂದ ತಪಸ್ಸಿನ ರೀತಿಯಿಂದ ಆ ಚಿತ್ರ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಆತ್ಮಾನುಸಂಧಾನ ಆಗ್ತದೆ, ಆತ್ಮ ಒಂದು ತೆರ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಅಷ್ಟೇ ಅಲ್ಲದೆ ಒಂದು ಜಗತ್ತಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿ ತೋರಿಸೋದಕ್ಕೆ ಈ ಚಿತ್ರಕಲೆ ಅನ್ನುವಂಥದ್ದು ಬಹಳ ಪೂರಕವಾಗಿ ಕೆಲಸ ಮಾಡ್ತದೆ. ಅಂಥ ಸಂದರ್ಭದೊಳಗೆ ಸರ್ಕಾರ ಈ ಮೂಲ ಕನ್ನಡದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕಲೆಗಳಿಗೆ ಉತ್ತೇಜನ ನೀಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾದಂಥ ಅಗತ್ಯ ಇದೆ ಸರ್ ಇವತ್ತಿನ ಸಂದರ್ಭದೊಳಗೆ. ಅಲ್ಲ, ನೀವು ಕಾಲೇಜುಗಳು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹೌದು, ಹೊಸ ಹೊಸ ಹುದ್ದೆಗಳು ನಿರ್ಮಾಣ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಆದರೆ ಅಷ್ಟೇ ಆಗ್ರಿ, ಯಾವುದನ್ನಾದ್ರೂ ಇಲ್ಲವೇ ಇಲ್ಲ ಶಿಕ್ಷಣಕ್ಕೆ. ಇವತ್ತು ನೀವು ಒಂದು ಅಂದಾಜು ಮಾಡಿದಾಗ ಮೊನ್ನೆ ಮೋದಿಯವರು ಇಡೀ ದೇಶದ ಶಿಕ್ಷಣಕ್ಕೆ ಕೇವಲ ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಎಷ್ಟೇ 2 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಅದೇ ಒಂದು ತಿಂಗಳಲ್ಲೇ ಈ ದೇಶದ ಪ್ರಾಜೆಕ್ಟ್ ಮಾಡ್ತೀವಿ ನಾವು, ಅಭಿವೃದ್ಧಿ ಮಾಡ್ತೀವಿ, ರೋಡ್ ಮಾಡ್ತೀವಿ, ಆ ಜೊತೆಗೆ ನಾವು ಇನ್ನು ರೈಲ್ವೆಗಳನ್ನು ಮಾಡ್ತೀವಿ, ಆ ರಸ್ತೆ ಮಾಡ್ತೀವಿ ಅಂತೇಳಿ ಇಲ್ಲಿ 40% ಅಥವಾ 50% ತಿನ್ನುವಂಥವ್ರಿಗೆ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ಒಂದು 100 ದಿನದಲ್ಲಿ ಬಿಡುಗಡೆ ಮಾಡಿದರು. ಶಿಕ್ಷಣಕ್ಕೆ ಇಡೀ ಒಂದು ವ್ಯಕ್ತಿತ್ವ ತಯಾರು ಮಾಡುವಂಥದ್ದು. ಒಬ್ಬ ಈ ದೇಶದ ಅಭಿವೃದ್ಧಿ ನಿಜವಾಗಿ ಆಗಬೇಕಾದ್ರೆ ಶಿಕ್ಷಣದಲ್ಲ, ಅದಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇಟ್ಟಿದ್ದಾರೆ. ಇಂಥ ಇಂಬ್ಯಾಲೆನ್ಸ್ ಇದ್ದಾಗ ನಿಮ್ಮ ಸಂಗೀತಕ್ಕಾಗಿರ್ಬೋದು ಅಥವಾ ನಿಮ್ಮ ಕಲೆಗಳಿಗಾಗಿರ್ಬೋದು ಇವ್ರಿಗೆ ಏನು ಬೆಂಬಲ ಕೊಡ್ತಿದ್ರು, ಯಾಕೆ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ. ಆದರೆ ಇವ್ರು ಕೊಡೋ ಸಾಧ್ಯತೆ ಇಲ್ಲ ಅನ್ನಿಸ್ತಾ ಇದೆ ಇವತ್ತು. ಯಾಕಂದ್ರೆ ಇವತ್ತು ಎಲ್ಲವೂ ಏನಾಗಿಬಿಟ್ಟಿದಾರಪ್ಪ, ಅದು ವ್ಯವಸ್ಥೆ ಇಷ್ಟು ಭ್ರಷ್ಟ ಆಗಿಬಿಟ್ಟದ. ದುಡ್ಡು ಕೊಟ್ಟು ಆರಿಸಿ ಬಂದೀವಪ್ಪ ನಾವು, ನಿಮ್ಮದೇ ನಮ್ಗೆ ಉಪಕಾರ ಅನ್ನೋಷ್ಟು ಮಟ್ಟಿಗೆ ಸರ್ಕಾರಗಳು ಏನಾಗಿಬಿಡೋ ಜಡ್ಡುಗಿಟ್ಟಿದಾವೆ. ಇಂಥದಕ್ಕೆ ನಿಮ್ಮಂಥ ಒಂದು ಹೋರಾಟಗಾರರು ಅಥವಾ ನೀವಂಥ ನೋವುಂಡಂಥವ್ರು, ನೀವು ಇದರ ಅಟ್ಲೀಸ್ಟ್ ಒಂದು ಪ್ರತಿಭಟನಾ ರೂಪದಲ್ಲಿ ಮತ್ತೆ ಯಾವ ರೂಪದಲ್ಲಿ ಸಲ್ಲಿಸಬೇಕಾಗಿದೆ. ಇಲ್ಲಿವರೆಗೇನು ಪ್ರತಿಭಟನೆ ಮಾಡಿದರೆ ಇಲ್ವ? ನೀವು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರೆ ಇಲ್ಲೋ? ಈಗ ನಿಮ್ಮ ಕಾಲೇಜ್ ಆ ಹಂತದಲ್ಲಿದೆ, ಏನು ಗ್ರ್ಯಾಂಟ್ ಆಗುವ ಹಂತದಲ್ಲಿದೆ. ಬರ ಒಂದು ನಮ್ಮಲ್ಲಿ ಅದಲ್ಲ ಗಾದೆ ಮಾತು, ಬೆಕ್ಕಿನ ತಲೆಗೆ ತುಪ್ಪ ಸೋರ್ ಬಿಟ್ಟುಬಿಡೋದು, ಅದು ಬೆಕ್ಕು ಅಲ್ಲ ಸುತ್ತಾಗ್ತಿರ್ತದೆ, ತುಪ್ಪದಂತಾರೆ. ಅದು ತುಪ್ಪ ಇರೋದಲ್ಲ ಏನು, ಹಂಗೆ ಮಾಡ್ತಾ ಇದ್ದೀವಿ ಸರ್ಕಾರ. ಅಂದರೆ ಇವತ್ತು ನೀವು ಒಂದು ಕಾಲೇಜ್ ನಡೆಸ್ತಾ ಇದ್ದೀರಿ, ಎಷ್ಟು ವರ್ಷ ನಡೆಸ್ತಾ ಇದ್ದೀರಿ ಸರ್ ಕಾಲೇಜ್ ನೀವು? ನಮ್ಮ ಕಾಲೇಜು ಗೋಕಾಕದಲ್ಲಿ 1993ರಲ್ಲಿ ಆರಂಭ ಆಗಿದೆ ಸರ್. ನಾನು 96ರಲ್ಲಿ ಆ ಕಲಾಶಾಲೆಯಲ್ಲಿ ಅಧ್ಯಾಪಕನಾಗಿ ಕೆಲಸಕ್ಕೆ ಸೇರಿದೆ. ಅದಾದಮೇಲೆ ಸಂಸ್ಥೆಯವರು ಕೊಡುವಂತ ಒಂದು ಅಲ್ಪ ಸಂಬಳದ ಮೇಲೆ ನಮ್ಮ ಉಪಜೀವನ ನಡೆಸಿಕೊಂಡು ಬಂದಿದ್ದೀವಿ. ಜೊತೆಗೆ ಇತ್ತೀಚಿಗೆ ಕೊರೋನಾ ಆದ ನಂತರ ಕಲಿಯುವಂತ ವಿದ್ಯಾರ್ಥಿಗಳ ಸಂಖ್ಯೆನೂ ಇಲ್ಲ. ಆಮೇಲೆ ನಮ್ಮಲ್ಲಿ ಇರತಕ್ಕಂತ ದುಡಿಯುವಂತ ಎಷ್ಟೋ ಜನರು ಬೇರೆ ಬೇರೆ ಕಡೆ ಉದ್ಯೋಗವನ್ನ ಅರಿಸಿಕೊಂಡು ಹೋದರು. ಸಂಸ್ಥೆಯವರೇ ಅದನ್ನ ನಡೆಸಿಕೊಂಡು ಹೋಗೋದು ಬಹಳ ಕಷ್ಟ ಆಗ್ತದೆ. ಅಂತ ನಿಟ್ಟಿನಲ್ಲಿ ಸರ್ಕಾರ ನಮ್ಮಂತ ಕಷ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂತ ಸಂಸ್ಥೆಗಳನ್ನು ಎತ್ತಿ ಹಿಡಿಯುವಂತ ಪ್ರಯತ್ನ ಮಾಡಬೇಕು. ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿರತಕ್ಕಂತ ಇಂತ ಚಿತ್ರಕಲೆ ಶಿಕ್ಷಣವನ್ನ ಉತ್ತೇಜನ ಕೊಡುವಂತ ಯೋಜನೆಗಳನ್ನು ಸರ್ಕಾರ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಸರ್. ಈಗ ಯಾಕಂದರೆ ಈಗ ಇದೇ ಹೇಗಪ್ಪ ಇದೇವರೆಗೆ ನೀವು ಸಾಕಷ್ಟು ಈ ಫೀಲ್ಡಲ್ಲಿ ಓಡಾಡಿದಿರಿ, ಭೇಟಿಯಾಗಿದ್ದೀರಿ, ಅನೇಕ ರಾಜಕಾರಣಿಗಳಿಗೆ ಭೇಟಿಯಾಗಿದ್ದೀರಿ, ಅದು ಲೀಡರ್ಗಳಿಗೆ ಭೇಟಿಯಾಗಿದ್ದೀರಿ, ಇದು ನಮಗೇನು ಗ್ರ್ಯಾಂಟ್ ಮಾಡಿಕೊಡಪ್ಪ ಅಂತ ಏನೋ ಅಂತ ನೀವು ಒಂದು ಆಸೆ ಇಟ್ಕೊಂಡು ಬೆನ್ನು ಹತ್ತಿದ್ರಿ. ಇಲ್ಲಿವರೆಗೆ ಏನಾದರೂ ನಿಮ್ಮ ಆಸೆಗೆ ಸ್ಪಂದಿಸುವಂಥ ಏನಾದರೂ ಡೆವಲಪ್ಮೆಂಟ್ ಆದವು ಈ ಸಂದರ್ಭದಲ್ಲೇ? ಸರ್ಕಾರದಲ್ಲಿ ಭರವಸೆ ಕೊಡ್ತದೆ, ನಮ್ಮ ಪ್ರಯತ್ನವೂ ಬೇಕಾಗ್ತದೆ, ಆ ಸರ್ಕಾರದ ಇಚ್ಛಾಶಕ್ತಿಯೂ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಆ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಸರ್. ಈಗ ಶೀಘ್ರದೊಳಗೆ ಅನುದಾನಕ್ಕೆ ಹೊಂತೀವಿ ಅನ್ನುವಂಥ ಒಂದು ಆಶಾಭಾವನೆ ಇದೆ. ಆದಾಗ್ಯೂ ಕೂಡ ನಾನು ನನ್ನ ಒಂದು ಕಲಾಶಾಲೆಯ ಬದ್ಧತೆಗಾಗಿ, ನನ್ನ ಒಂದು ಕಲಾಶಾಲೆಯ ಆರ್ಥಿಕ ಭದ್ರತೆಗಾಗಿ ನಾನು ಹೋರಾಟ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿತ್ರಕಲಾ ಶಿಕ್ಷಕರ ನೇಮಕತೆ ಆಗಬೇಕು, ಕರ್ನಾಟಕ ರಾಜ್ಯಾದ್ಯಂತ ಚಿತ್ರಕಲೆಗೆ ಒಂದು ಮನ್ನಣೆ ಸಿಗಬೇಕು ಅನ್ನುವಂಥ ನನ್ನೊಂದು ಉದ್ದೇಶ. ಯಾಕಂತ ಕೇಳಿದ್ರೆ ಕರ್ನಾಟಕದೊಳಗೆ ಅತ್ಯಂತ ಹೆಚ್ಚು ಶಿಲ್ಪಕಲಾಕೃತಿಗಳು, ವಾಸ್ತುಶಿಲ್ಪ ಕಲೆಗಳು, ಅನೇಕ ಸಂಗೀತ ತಜ್ಞರಿದ್ದಾರೆ, ಅನೇಕ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲೆಯನ್ನು ಪ್ರತಿನಿಧಿಸುವಂಥ ಕಲಾವಿದರು ನಮ್ಮ ರಾಜ್ಯದಲ್ಲಿದ್ದಾರೆ. ಅಂಥ ಈ ಕ್ಷೇತ್ರವನ್ನು ಅಷ್ಟು ಕಡೆಗಣಿಸಿದರೆ ಈ ಕಲಾವಿದರನ್ನು ಕಡೆಗಣಿಸಿದಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಈ ಕ್ಷೇತ್ರವು ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಇದಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಭದ್ರತೆ ಬೇಕು. ಮತ್ತು ಎಲ್ಲ ಶಾಲೆಗಳಲ್ಲಿ, ಅದು ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆಗಳಿರ್ಬೋದು, ಅಲ್ಲೆಲ್ಲ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಆಗಬೇಕು. ಈಗ ನಮ್ಮಂಥ ಎಲ್ಲ ಕಲಾಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಆ ವಿಶ್ವವಿದ್ಯಾನಿಲಯಕ್ಕೆ ಈ ಎಲ್ಲ ಕಲಾಶಾಲೆಗಳನ್ನು ಸ್ವಾಯತ್ತತೆಗೆ ತಗೊಂಡ್ರು, ಅಂದರೆ ಸಂಯೋಜನೆ ಕೊಟ್ಟರು, ಅಫಿಲಿಯೇಷನ್ ಕೊಟ್ಟರು. ಕೊಟ್ಟಾದಮೇಲೆ ಪಾಪ ಅವರು ವರ್ಷಕ್ಕೊಂದು ಸಾರಿ ತರಬೇತಿಗಳನ್ನು, ಕಾರ್ಯಾಗಾರಗಳನ್ನು ನಡೆಸ್ತಾರೆ, ಸರ್ಕಾರಕ್ಕೂ ಅನೇಕ ಪತ್ರಗಳನ್ನು ಬರೀತಾರೆ. ಆದಾಗ್ಯೂ ಕೂಡ ಸರ್ಕಾರ ಅವ್ರಿಗೂ ಗ್ರ್ಯಾಂಟ್ ಇಲ್ಲ. ಅಲ್ಲೂ ಅನೇಕ ಯೂನಿವರ್ಸಿಟಿಗಳು ಇವತ್ತು ಒಂದಲ್ಲ ಕರ್ನಾಟಕದ ಸರ್ಕಾರದಿಂದ ಅನುಮತಿ ಪಡೆದಂತಹ ಸಂಯೋಜನೆಗೊಂಡಂತಹ ಈ ವಿಶ್ವವಿದ್ಯಾಲಯಗಳು ಇವತ್ತು ದಿವಾಳಿ ಹಂತಕ್ಕದ ದಿವಾಳಿ ಹಂತ ಅಲ್ಲಿ ಅದೇ ಉಪನ್ಯಾಸಕ್ಕೆ ನೇಮಿಸಿಕೊಳ್ತಾರೆ. ನಾಚಿಕೆಗೇಡು ಯೂನಿವರ್ಸಿಟಿ ಸರ್ಕಾರಗಳಿಗೆ, ಬೇರೆ ಬೇರೆ ಯೂನಿವರ್ಸಿಟಿಗಳಿಲ್ಲ, ಅದು ಎಜುಕೇಶನ್ ಪರ್ಪೋಸ್ ಯೂನಿವರ್ಸಿಟಿಗಳಿದಾವೆ ಸರ್. ಆದರೆ ಕನ್ನಡ ವಿಶ್ವವಿದ್ಯಾಲಯ ಹುಟ್ಟಿದ್ದೇ ಕನ್ನಡಕ್ಕಾಗಿ, ಕನ್ನಡೇತರ ಸಂಸ್ಕೃತಿಯನ್ನು ಪ್ರತಿಬಿಂಬನ ಮಾಡೋದಕ್ಕಾಗಿ, ಸಂಶೋಧನೆ ಮಾಡೋದಕ್ಕಾಗಿ ಹುಟ್ಟುಕೊಂಡಂಥ ಯೂನಿವರ್ಸಿಟಿ ಅದು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಕನಸಿನ ಕೂಸು ಅಂತ ನಾವೆಲ್ಲ ಕರಿತೀವಿ. ಕಲಬುರಗಿ ಹೌದು, ನಮ್ಮ ವಿವೇಕ ರೇ ಅವರು ಬಹಳಷ್ಟು ಶ್ರಮ ವಹಿಸಿ ಅಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಅಲ್ಲಿ ಯೋಜನೆಗಳು ಬಹಳ ಒಳ್ಳೆಯ ಯೋಜನೆಗಳಿದಾವೆ. ಆದರೆ ಆ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಅಂತಂದರೆ ಸರ್ಕಾರದ ಅನುದಾನ ಬಹಳ ದೊಡ್ಡ ಅಗತ್ಯ ಇದೆ ಸರ್. ಹೇಗಪ್ಪ ಅಂದ್ರೆ ನೀವು ಇವತ್ತು ನಾವೆಲ್ಲ ಪ್ರೈವೇಟೈಸೇಷನ್ ಮಾಡಿ ಪ್ರೈವೇಟ್ದವ್ರಿಗೆ ಕೊಡ್ತಾ ಇದ್ವಿ ಪ್ರತಿಯೊಂದನ್ನು. ಹೌದು, ಪ್ರೈವೇಟ್ದವ್ರು ಯಾಕೆ ಬೆಳೆಸ್ತಾ ಇದ್ರು? ಲಾಭ ಇಲ್ಲಂದ್ರೆ ಯಾಕೆ ದುಡ್ಡು ಕೊಡ್ತಾರೆ ಅವರು? ಸರ್ಕಾರಕ್ಕೆ ಇಷ್ಟಾದ್ರೂ ಪರಿಜ್ಞಾನ ಬೇಡವಾ? ಯಾಕಂದರೆ ನಮ್ಮ ಕರ್ನಾಟಕ ಸ್ಟೇಟದ ನಾವೆಲ್ಲರೂ ಕೂಡ ನಮ್ಮ ಜನ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಮ 3.5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತೇಳಿ. ಆ 3.5 ಲಕ್ಷ ಕೋಟಿಗಳಲ್ಲಿ ಕೇವಲ ನಿಮ್ಗೊಂದು 50,000 ಕೋಟಿ ರೂಪಾಯಿ ಕೊಟ್ಟರೆ ಇಲ್ಲಿಟ್ರಪ್ಪ ಅಂತಂದ್ರೆ ನಿಮ್ಮ ವಿಶ್ವವಿದ್ಯಾಲಯಗಳು ಕುಣಿತಾವೆ, ಎಲ್ಲರೂ ಕಲಿತಾವೆ, ಎಲ್ಲರೂ ಹೈರ್ ಸೆಕೆಂಡರಿ ಸಿಗುವಂಥದ್ದು, ಕಡಿಮೆ ಖರ್ಚು ಸಿಗುವಂಥದ್ದು ಆಗ್ತದೆ. ಹೌದು, ಯಾಕಂತಂದ್ರೆ ಇದು ಅನಿವಾರ್ಯ ರೀ. ನಮ್ಮ ರಾಜ್ಯದನ್ರಿ, ನಮ್ಮ ದೇಶದನ್ರಿ ಒಂದು ವ್ಯಕ್ತಿತ್ವ ಬೆಳಿಬೇಕಾಗಿ ಶಿಕ್ಷಣದಲ್ಲಿ. ಆ ಶಿಕ್ಷಣಕ್ಕೆ ನೀವು ಪ್ರಾಮುಖ್ಯತೆ ಕೊಡಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಈಗ ನೋಡ್ರಿ, ಒಟ್ಟು 1.5-2% ಅಷ್ಟು ತಮ್ಮ ಬಜೆಟ್ ದುಡ್ಡನ್ನು ಈ ಸ್ವತಃ ಸಿದ್ದರಾಮಯ್ಯನೂ ಇಟ್ಕೊಂಡಾರೆ. ಇವತ್ತು ನಾವು ಹಿಂದೆ ಹಾಗೆ ಹೀಗೆ ಮಾತಾಡ್ತಾರೆ ಇವರು. ಎದ್ದ ತಕ್ಷಣ ಇವತ್ತು ಇವರು ಶಿಕ್ಷಣಕ್ಕೆ ಕೊಟ್ಟಿಲ್ಲ. ಮತ್ತು ಮಹಿಳೆಯರಿಗೆ ಏನೋ ಬಸ್ನ ಹತ್ತುವಂಥ ಫ್ರೀ ಕೊಟ್ಟರು ಗ್ಯಾರಂಟಿ. ಬಟ್ ಮಹಿಳೆಯರಾಗಿರ್ಬೋದು, ಯಾರಾಗಿರ್ಬೋದು, ಇವತ್ತು ಔಷಧ ಅಷ್ಟು ಮುಖ್ಯದ, ಇದು ಶಿಕ್ಷಣ ಅಷ್ಟು ಮುಖ್ಯದ. ಮತ್ತು ಶಿಕ್ಷಣದಲ್ಲಿ ನಮ್ಮ ಒಂದು ದೊಡ್ಡ ಅಪರಾಧಿಯ ತಪ್ಪಾಗಿದ್ದು ನಮ್ಮ ರಾಮಕೃಷ್ಣ ಹೆಗಡೆ ಅವರಿಂದ ಶಾಶ್ವತ ಅನುದಾನ ರೈತಂತ್ರ ಮಾಡಿಬಿಟ್ಟು ಹೋಗ್ಬಿಟ್ರು. ಹೀಗಾಗಿ ಅನೇಕ ಇವತ್ತು ಮಕ್ಕಳು ಇವತ್ತು ಶಿಕ್ಷಣ ಕಲಿತ ಬಿ ಎಡ್ಡು, ಎಮ್ ಎಡ್ಡು, ಮತ್ತೇನೋ ಮಾಡಿ ಪಿ ಎಚ್ ಡಿ ಮಾಡಿದಂಥ ಅನೇಕ ಮಕ್ಕಳು ಚಾದ ಅಂಗಡಿಯಲ್ಲೋ ಮತ್ತೆಲ್ಲೋ ಬಾರ್ಗಳಲ್ಲಿ ಕೆಲಸ ಮಾಡೋದನ್ನು ನಾವು ನೋಡಿದ್ವಿ. ಈ ಸುಖಕ್ಕಾಗಿ ಇದು ಅಭಿವೃದ್ಧಿ ಆಗಿದೆ ದೇಶದ್ದು ಅಂತ. ಬರೀ ನೀವು ಏನೋ ಒಂದು ಡ್ಯಾಮ್ ಸಹ ಕಟ್ಟಿಲ್ಲ. ಈ ಕಳೆದ 10 ವರ್ಷಗಳಲ್ಲಂತೂ ಒಂದು ಡ್ಯಾಮ್ ನಿರ್ಮಾಣ ಆಗಿಲ್ಲ, ಒಂದು PSU ನಿರ್ಮಾಣ ಆಗಿಲ್ಲ. PSU ಅಂದರೆ ಪಬ್ಲಿಕ್ ಸೆಕ್ಟರ್ದಲ್ಲಿ ಬರುತ್ತಂತ ಉದ್ದಿಮೆ. ಒಂದು 100 ಜನ ಉದ್ಯೋಗ ಕೊಡೋದಾಗಿಲ್ಲ. ಈಗ ಮೊನ್ನೆ ಒಂದು ಹೇಳ್ತಾ ಇದ್ರು 555 ಎಕರೆ ಒಂದು ದೊಡ್ಡದು ಕೊಡ್ತಾ ಇದ್ದೀವಿ, ಅಲ್ಲಿ 90,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತದೆ, ಅಲ್ಲಿ 50,000 ಮಂದಿ ಉದ್ಯೋಗ ಕೊಡ್ತೀವಿ ಅಂತ. ಬರೀ ಬಾಯಲ್ಲೇ ಕಾಗದ ಪತ್ರಗಳು ಭರವಸೆಗಳು ಇಂಥವರೆಲ್ಲ ಇದು ಕೇವಲ ನಾವು ಕಾಂಗ್ರೆಸ್ ಕೃತಿಕ ಮಾಡ್ತಾ ಇಲ್ಲ ಬಿಜೆಪಿಗಳಿಗೆ ಇದು ವಸ್ತು ಇರ್ತದೆ. ಇಂಥವರು ನಿಮ್ಮ ಕಲೆಯನ್ನು ಉಳಿಸ್ತಾರ, ನಿಮ್ಮ ಕಲೆ ಬಗ್ಗೆ ಚಿಂತನೆ ಮಾಡೋದು ನಿಮಗೆ ಅನಿಸೋದನ ಅವ್ರು ಕೇವಲ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ವಿಚಾರ ಮಾಡ್ತಾ ಇರ್ತಾರೆ, ಎಷ್ಟು ಕೋಟಿ ಖರ್ಚು ಮಾಡಬೇಕು ಎಷ್ಟು ಬಿಡಬೇಕು ಅಂತೇಳಿ. ಇವತ್ತೊಂದು MLA ಒಬ್ಬ ಸೀಟ್ ಆಯ್ಕೆ ಆಗಬೇಕಾದ್ರೆ ₹10 ಕೋಟಿ ಅಥವಾ ₹20 ಕೋಟಿ ಖರ್ಚು ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ನಿಮ್ಮ ಕಲೆಗಳ ಬಗ್ಗೆ ಚಿಂತನೆ ಮಾಡೋದು ನಿಮಗೆ ಏನು ಅನಿಸ್ತದೆ? ಯಾವಾಗ ಅನಿಸೋದೇನು ಸರ್? ಸರ್ಕಾರ ಯಾವ ಸರ್ಕಾರ ಬಂದ್ರೂ ಒಟ್ಟು ನಮ್ಮ ಚಿತ್ರಕಲೆಗಾಗಲಿ ಅಥವಾ ಲಲಿತ ಕಲೆಗಳನ್ನು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದೆ. ಆ ಕಾರಣಕ್ಕಾಗಿ ಇದು ಈ 1 ವರ್ಷದ ಅಥವಾ 10 ವರ್ಷದ ಅಳಲಲ್ಲ ಸರ್ ನಮ್ಮದಿದು. ಸುಮಾರು ಒಂದು ಅರ್ಧ ಶತಮಾನದ ನಮ್ಮ ನೋವಿದು. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಆದರೂ ಕೂಡ ಇದು ಜನಪರ ಸರ್ಕಾರ ಅಂತ ಹೇಳ್ತಾರೆ. ಈ ಜನಪರ ಸರ್ಕಾರ ಅಂತ ಅನಿಸ್ಕೊಂಡಂಥವ್ರು, ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಇಂಥ ಚಿತ್ರಕಲೆಗಾಗಲಿ ಅಥವಾ ಸಂಗೀತಕ್ಕಾಗಲಿ ಅಥವಾ ನಾಟಕಕ್ಕಾಗಲಿ ಇಂಥ ಲಲಿತ ಕಲೆಗಳಿಗೆ ಉತ್ತೇಜನ ಕೊಟ್ಟದ್ದಾದರೆ ಮಕ್ಕಳು ಕೂಡ ಸಮಗ್ರ ದೃಷ್ಟಿಕೋನದಿಂದ ನಮ್ಮ ಸಮಾಜ ಬೆಳೀತಾ ಇರಲಿಲ್ಲ. ಇವತ್ತು ರೌಡಿನ ಮಕ್ಕಳು ರೌಡಿಸಮ್ ಗುಂಡಾಗಿರಿ ಬೆಳೀತಾ ಇದೆ, ಮತ್ತೆ ಬಗ್ಗೆ ಗೌರವ ಇಲ್ಲ ಇವತ್ತಿನ ಮಕ್ಕಳು. ಚಿತ್ರೋದ್ಯಮ ಎಷ್ಟು ಶ್ರೀಮಂತಿಕೆಯಿಂದ ಬೆಳೀತಾ ಇದೆಯೋ ಆ ಚಿತ್ರೋದ್ಯಮ ಬೆಳೆಸೋದಕ್ಕಿಂತ ಇಂಥ ದೇಶೀಯ ಜನಪದೋದ್ಯಮದಲ್ಲಿ ದುಡಿಯುತ್ತಿರುವಂತ ಕಲಾಕಾರ ಇದ್ದಾರಲ್ಲ, ಕಲಾಕಾರ ಬದುಕುವಂಥದ್ದು. ಕೆಲವೇ ಕೆಲವು ಕಲಾಕಾರ ಬದುಕುವಂಥದ್ದಲ್ಲ, ಅವ್ರಿಗೆ ಯಾರೋ ಒಬ್ಬರಿಗೆ $1 ಲಕ್ಷ ಪೇಮೆಂಟ್ ಅದ, $2 ಲಕ್ಷ ಪೇಮೆಂಟ್ ಅದ ಅಂತಲ್ಲ, ಇಡೀ ಒಂದು ವ್ಯವಸ್ಥೆಗೆ ಇಲ್ಲಿ ಯಾರು ದುಡಿತಾ ಇದ್ದಾರೆ ಮೇನ್ ಯಾರು ಅಳಿಸುವಂಥದ್ದು ಆಗ್ಬೇಕಾಗಿದೆ. ಅಲ್ಲಿ ಚಿತ್ರರಂಗದಲ್ಲಿ ಶೋಷಣೆ ಆಗ್ತದ್ರಿ. ಅನೇಕ ನಾವು ಕಲಾಕಾರ ನಿಂಟುವುದನ್ನು ನೋಡಿದೀವಿ. ಅದನ್ನ ಇಲ್ರಿ ನಮ್ಮನ್ನು ದುಡಿಸ್ಕೊಂಡ್ರು, ನಮ್ಮ ದುಡ್ಡು ಕೊಡೋದು ಕಳಿಸಿದ್ರು, ಮಾಡಿದ್ರು, ಪ್ರಾವಿಡೇಶನ್ದಲ್ಲಿ ಹಿಂಗಾಗಿದೆ ನಮ್ಮ. ಇದು ಯಾವುದು ಗ್ಯಾರಂಟಿ ಇಲ್ಲ, ನಿಶ್ಚಿತತೆ ಇಲ್ಲ. ಅದಕ್ಕೆ ಸರ್ಕಾರ ಅನ್ನುವಂಥದ್ದು ಎಲ್ಲ ದಿಶೆಯಲ್ಲಿ ನಮ್ಮ ಕಡೆ ಟ್ಯಾಕ್ಸ್ ತೊಗೊಳ್ಳೋದು ಯಾಕಂತ ದೊಡ್ಡ ಪ್ರಶ್ನೆ ಆಗಿದೆ. ನನಗೆ ಭಾಳ ಸಲ ನಾನು ವಿಮರ್ಶೆ ಮಾಡ್ಕೊಂಡಿದ್ದೀನಿ, ಈ ಟ್ಯಾಕ್ಸ್ ಎದಕ್ಕೆ ತೊಗೊಳ್ತಾರಪ್ಪ? ಬರೀ ಬಿಲ್ಡಿಂಗ್ ಕಟ್ಟೋ ಸಲುವಾಗಿಯೋ, ರೋಡ್ ಕಟ್ಟೋ ಸಲುವಾಗಿಯೋ, ರೈಲ್ವೆ ದಾರಿಗಳು ಮಾಡೋ ಸಲುವಾಗಿಯೋ, ಹೆದ್ದಾರಿಗಳು ಮಾಡೋ ಸಲುವಾಗಿಯೋ, ನಮ್ಮ ಮನುಷ್ಯನ ನಿರ್ಮಾಣ ಮಾಡೋದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಟ್ಯಾಕ್ಸ್ ಹಾಕಿ ಗೌರ್ಮೆಂಟ್ ಕಟ್ಟಬೇಕು ಅಂತ. ಹೌದು, ಆ ಪ್ರಶ್ನೆ ಬರೋದು ಸ್ವಾಭಾವಿಕ. ಹೇಗೆ ನಾವು ಪ್ರತಿ ವರ್ಷವೂ ಈಗ ಸ್ವತಃ ಸಿದ್ದರಾಮಯ್ಯ ಒಪ್ಪಿಕೊಂಡಂಗೆ ಸೆಂಟ್ರಲ್ ಗೌರ್ಮೆಂಟ್ ಸುಮ್ಮ ಮೌನ ಆಗಿದೆ. ₹3.5 ಲಕ್ಷ ಕೋಟಿ ಮತ್ತು ಮೊನ್ನೆ ನಡೆದ ಬಜೆಟ್ ₹48 ಲಕ್ಷ ಕೋಟಿ ಇದೆ ಮೋದಿಯವರು ಮಂಡನೆ ಮಾಡಿದರೆ ಅದರ ₹42 ಲಕ್ಷ ಕೋಟಿ ನಮ್ಮ ಟ್ಯಾಕ್ಸಲ್ಲಿ ಹೋಗ್ತದೆ. ಕೇವಲ ಉತ್ಪಾದನೆ ದೇಶದ ₹6 ಲಕ್ಷ ಕೋಟಿ ಅಷ್ಟ. ಅಂದ್ರೆ ನಮ್ಮ ಟ್ಯಾಕ್ಸ್ ಎದೆಗೂ ನೀವು ಬಳಸ್ತಾ ಇದ್ದೀರಿ, ನಮ್ಮ ಶಿಕ್ಷಣಕ್ಕೆ ಯಾಕೆ ಬಳಸ್ತಾ ಇಲ್ಲ, ನಮ್ಮ ಆರೋಗ್ಯಕ್ಕೆ ಬಳಸ್ತಾ ಇಲ್ಲ, ನನ್ನ ಪ್ರಶ್ನೆ. ಅದರಲ್ಲಿ ಮುಂದೆ ನಿಲ್ತಲ್ಲ. ಮತ್ತೆ ನೀವು ಎಷ್ಟು ಒದ್ದಾಡ್ತಾ ಇದ್ದೀರಿ ಸ್ವಚ್ಛ ನೋಡಿಸೋದಕ್ಕಾಗಿ? ಎಷ್ಟು ಸಲ ನೀವು ಬೆಂಗಳೂರಿಗೆ ಹೋಗಿ ಬಂದಿದ್ದೀರಿ? ಏನೇನು ನಾನು ನೋಡಿದ್ದೀನಿ ಭಾಳಷ್ಟು. ನಿಮ್ಮ ನೋವು ಇಲ್ಲಿ ಅನೇಕ ಇಲ್ಲಿಯ ಸ್ಥಾನಿಗೆ ರಾಜಕಾರಣಿಗೆ ಹಿಡ್ಕೊಂಡು ಇವತ್ತಿನ ರಾಜಕಾರಣ ಆಯಿತು. ರಾಜಕಾರಣಿಗಳು ನೋಡಿದಾಗ ಸ್ಥಾನಕ್ಕೆ ಇರ್ಬೋದು, ಮತ್ತು ಅಥವಾ ಸ್ಟೇಟ್ ಲೆವೆಲ್ ಇರ್ಬೋದು, ಅಥವಾ ಸೆಂಟ್ರಲ್ ಲೆವೆಲ್ ಇರ್ಬೋದು, ಈ ರಾಜಕಾರಣಿಗಳು ತಮ್ಮ ಒಂದು ಈ ಟ್ಯಾಕ್ಸ್ ನಮ್ಮ ಟ್ಯಾಕ್ಸನ್ನು ತಮ್ಮ ರಾಜಕೀಯಕ್ಕೆ ಬಳಸೋದಕ್ಕಾಗಿ, ಪಾರ್ಟಿ ಫಂಡಿಗಾಗಿ ಮತ್ತೆಲ್ಲರೂ ಬಳಸ್ಕೊಳ್ತಾರೆ. ಆ ದುಡ್ಡನ್ನು ಈ ನಮ್ಮ ಏಳಿಗಾಗಿ, ನಿಜವಾಗಿ ಶಿಕ್ಷಣ ಮತ್ತು ಲಲಿತ ಕಲೆ ಇವೆಲ್ಲ ಮನುಷ್ಯನ ತಯಾರು ಮಾಡುವಂಥವು. ವೈಜ್ಞಾನಿಕತೆ, ವೈಜ್ಞಾನಿಕ ಮನೋಭಾವ, ಇದು ಇಷ್ಟೊಳಗೆ ನಾವು 75 ವರ್ಷಗಳಲ್ಲಿ ಇಡೀ ಜಗತ್ತಿನ ಶ್ರೇಷ್ಠ ಒಂದು ನಾಗರಿಕತೆ ಅಷ್ಟಲ್ಲ, ಶ್ರೀಮಂತ ದೇಶ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನ ಬಿಡುಗಡೆ ನಾವು ರೂಢಿಯಾಗಿ ಮತ್ತದು ಖರ್ಚಾಗ್ತಾ ಇದ್ವಿ, ತೆಗೆದುಕೊಳ್ತಾ ಇದ್ವಿ. ಎಷ್ಟೋ ವಿಷಯಗಳನ್ನ ಸರ್ಕಾರ ಮಾಡೋದನ್ನು ಕಂಪ್ನಿಗಳು ವಹಿಸ್ತಾ ಇದ್ವಿ. ಹೀಗಾಗಿ ಕಂಪ್ನಿಗಳು ನಿಮ್ಮ ಸರ್ಕಾರ ನಿಮ್ಮ ಕಾಳಜಿ ಮಾಡೋದಿಲ್ಲ, ಶಿಕ್ಷಣ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಇಲ್ಲ ಕಲಾಕಾರರ ಬಗ್ಗೆ. ಇನ್ನು ಮತ್ತೆ ಪ್ರೈವೇಟ್ದವ್ರು ನಿಮಗೇನು ಕಾಳಜಿ ಮಾಡ್ತಾರೆ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ನಿಮಗೆ ಇವ್ರ ಮೇಲೆ ವಿಶ್ವಾಸ ಅದಾನ ಈ ಸರ್ಕಾರ? ಒಟ್ಟಾರೆ ಸರ್, ಸರ್ಕಾರದಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ಒಂದು ಸಮಗ್ರ ಗುಣಮಟ್ಟವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಕಲೆಗಳು, ಚಿತ್ರಕಲೆ ಇರ್ಬೋದು, ಸಂಗೀತ, ನೃತ್ಯ, ನಾಟಕ ಇರ್ಬೋದು, ಇವುಗಳಿಂದಲೇ ಶಿಕ್ಷಣ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಉತ್ತಮವಾಗಿರ್ತಕ್ಕಂಥ ನಾಗರಿಕತೆಯನ್ನು, ಒಳ್ಳೆ ಜನಾಂಗವನ್ನು ಈ ನಾಡು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಚಿತ್ರಕಲಾ ಶಿಕ್ಷಕರನ್ನು ಪ್ರತಿ ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಮಾಡಿಕೊಂಡು ಆ ಚಿತ್ರಕಲೆ ಶಿಕ್ಷಣದ ಮೂಲಕವೇ ಸಮಗ್ರ ಶಿಕ್ಷಣ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತ ನಿಮ್ಮ ಈ ಒಂದು ಹೇ ಸೀತಾರಾಮ್ ಸುದ್ದಿವಾಹಿನಿಯ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನಿಮಗೆ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಇದು ನೀವು ಮೂವ್ಮೆಂಟ್ ಮಾಡೋದ್ರಿಂದ ಅಥವಾ ಆಂದೋಲನ ಮಾಡೋದ್ರಿಂದ ಸರ್ಕಾರಗಳು ಬಗ್ತಾವ ಅಂತ ತಿಳ್ಕೊಂಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಬಗ್ಗುವುದಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಆಂದೋಲನ ಮಾಡೋದ್ರಿಂದ ಆಗಲಿ, ಪ್ರತಿಭಟನೆ ಮಾಡೋದು ಬಗ್ತಾವ ಅಂತ ನನಗೆ ಅನಿಸಿಲ್ಲ. ನನ್ನೊಂದು ತಲೆಯಲ್ಲಿ ಬಾಳ್ತನ ಇರ್ತದೆ, ಇದು ನೀವು ಮಾಡಬೇಕಾದ ಕೆಲಸ. ಯಾಕಂದ್ರೆ ನೀವು ಇಡೀ ಆಲ್ ಓವರ್ ಕರ್ನಾಟಕದ ಎಲ್ಲ ಲಲಿತ ಕಲಾ ಶಿಕ್ಷಕರು, ಲಲಿತ ಕಲೆ ಉಳ್ಳವರನ್ನು ಕೂಡಿಸೋದು ಎಷ್ಟಾಗ್ಬೋದು? ಒಂದು 10-20 ಸಾವಿರ, ಒಂದು 50 ಸಾವಿರ, 60 ಸಾವಿರ. ಇದೇನು ಅವ್ರು ಕಾಟೋದೇ ಇಲ್ಲ. ಯಾಕಂದರೆ ಈ ದೇಶದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇವರು ರೈತರು. ಒಂದು ವರ್ಷ ಕಾರ್ಯಕಾಲ ಹಿಂದಿರುಗಿಸಲು ಹೋರಾಟ ಮಾಡಿದರು. 750 ಜನ ಸತ್ತು ಸಹಿತ ದಾರಿ ತೆಗಿಲಿಲ್ಲ. ಅಂದಾಗ ನಿಮ್ಮ ಬಗ್ಗೆ ದಾರಿ ತೆಗಿತಾರೆ ಗ್ಯಾರಂಟಿ ಇಲ್ಲ. ನೀವು ಈ ಸರ್ಕಾರ ಬದಲಾಯಿಸುವಂಥದ್ದು, ನಿಮಗೆ ಬೇಕಾದರೆ ಸರ್ಕಾರ ತರೋದಕ್ಕೆ ಒಂದು ಹಾದಿ ಇದೆ. ಅದನ್ನ ನಾನು ಹೇಳ್ತಾನೆ ಇರ್ತೀನಿ ಬಂದವ್ರಿಗೆಲ್ಲ. ನೀವು ಈ ಒಂದು ಮೂಮೆಂಟನ್ನು ಇಲ್ಲಿ ನಮ್ಮ ನೋಟ ಒಂದು ಕೊಟ್ಟಿದ್ದಾರೆ ಒಂದು ಅಸ್ತ್ರ ಕೊಟ್ಟಿದ್ದಾರೆ ನಮಗೆ ಮತದಾನ ಸಂದರ್ಭ ನೀವು ಎಲ್ಲ ಮತದಾರರಿಗೆ ಬೇಡಿ ನೀವು 50,000 ಜನ 500 ಲಕ್ಷ ಜನ ಇದ್ದೀರಿ ಅಂದ್ರೆ ಬಡ 20,000 ಅಂದ್ರೆ ನೀವು ಒಬ್ಬೊಬ್ಬರು ಒಂದು 100 ಜನ ಪರಿವರ್ತನೆ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ನಿಮ್ಮಲ್ಲಿ ನಾಲೆಜ್ ಇದೆ ಸತ್ಯ ಅದು ಗೊತ್ತಿದೆ ಈ ಜನ ಈ ವ್ಯವಸ್ಥೆ ಬಂದ್ ಮಾಡೋದು ನೀವು ಯಾಕೆ ಪ್ರಯತ್ನ ಮಾಡಬಾರದು ಅದು ಇದನ್ನ ನೀವು ತೋರಿಸಾದರೂ ಅಟ್ ಲೀಸ್ಟ್ ತೋರಿಸ್ತಾರೆ ಅಂದ್ರೆ ಈ ಮೂಲಕ ಹೋರಾಟ ಮಾಡಿದ್ರೆ ಸರ್ಕಾರ ಅದಕ್ಕೆ ಗಮನಕ್ಕೆ ಕೊಡ್ತದೆ ಅನ್ನುವಂತ ಒಂದು ಭರವಸೆ ಭಾಷೆ ಅಥವಾ ಒಂದು ಭರವಸೆ ಯಾಕಂದ್ರೆ ನಿಮ್ಮಲ್ಲಿ ಶಕ್ತಿ ಇದೆ ಮತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಎಲ್ಲ ಬಡವರಿಗಿಂತಲೂ ಅಥವಾ ಕೆಳಬಿದ್ದಂತ ಜನರಿಗಿಂತಲೂ ಅತಿ ಉನ್ನತ ಜನ ಶ್ರೀಮಂತರಿಗಿಂತಲೂ ಈ ಮಧ್ಯಮ ವರ್ಗದ ಬುದ್ಧಿವಂತ ವರ್ಗದ ಇವರು ಸ್ವತಂತ್ರತೆ ಮಗ ಇವರು ಈ ದೇಶ ಸ್ವತಂತ್ರ ಏನು ಸಂವಿಧಾನ ಅಂದ್ರೆ ಏನು ಇವ್ರು ನಾವು ತಿಳಿಸ್ಬಿಟ್ಟಿದಾರ ಇವರು ಕೊಂಡಿಯವರು ಶ್ರೀಮಂತರ ಮತ್ತು ಬಡವರ ಮಧ್ಯದ ಕೊಂಡಿಯವರು ಇವ್ರದಿಂದ ಸರಿಯಾಗಿ ವರ್ಕ್ ಮಾಡಿದ್ರೆ ನಿಶ್ಚಿತವಾಗಿ ನೋಟ ಬಳಸುವಂತ ಒಂದು ಕಲೆಯನ್ನು ಎಲ್ಲರಿಗೂ ಮುಟ್ಟಿಸಿದ್ದಾರೆ ಮತ್ತು ಸರ್ಕಾರ ಮುಟ್ಟಿಸೋದ್ರಲ್ಲಿ ಅದನ್ನು ಯಾಕೆ ಮುಟ್ಟಿಸೋದು ಅಂದರೆ ಅವರು ಬದಲಾವಣೆ ಯಾರು ಭ್ರಷ್ಟಿದ್ದಾರೆ ನಿಮ್ಗೆ ಯಾರು ನಿಂತಿರ್ತಾರೆ ಅವ್ರು ಯಾರು ಭ್ರಷ್ಟಿ ಗೊತ್ತಿರ್ತದೆ ಎಲ್ಲರಿಗೂ ಅವ್ರ ಇವ್ರದ್ದು ನೋಟ ಬಳಸಿದ್ರೆ ನಾವು ಮನೆಗೆ ಹೋಗ್ಬೇಕಾಗ್ತದೆ ಅಂತ ಭಯ ಇರ್ತದೆ ಅದಕ್ಕೆ ಅದ್ರ ಬಗ್ಗೆ ಸರ್ಕಾರಿ ನೌಕರರಾಗಿರ್ಬೋದು ಮತ್ತು ಸರ್ಕಾರಿ ನೌಕರಿ ಒಂದು ಏನ್ರಿ ಅವ್ರು ಇದ್ದಂಥವ್ರು ಪೇಡೆಡ್ ಸರ್ವೆಂಟ್ಸ್ ಅವರು ಹೌದು ಆ ನಿಟ್ಟಿನಲ್ಲಿ ಸರ್ ನಾವು ರಾಜ್ಯಾದ್ಯಂತ ಒಂದು ನಿರುದ್ಯೋಗಿ ಚಿತ್ರಕಲಾ ಶಿಕ್ಷಕರ ಒಂದು ಸಂಘ ನಿರ್ಮಾಣ ಮಾಡಿಕೊಂಡು ಮತ್ತು ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ಆಮೇಲೆ ಅಧ್ಯಾಪಕರಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರಿದ್ದಾರೆ ಅವ್ರದ್ದೆಲ್ಲರ ಸಹಕಾರ ತಗೊಂಡು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ ಸರ್ ಗೊತ್ತಾಗಬೇಕು ಯಾಕಂದ್ರೆ ವ್ಯವಸ್ಥೆ ಬದಲಾಗಬೇಕಾಗಿದೆ ವ್ಯವಸ್ಥೆ ಬದಲಾಗುವವರೆಗೆ ಇದೇನು ಚೇಂಜ್ ಆಗೋದು ನನಗೆ ಅನಿಸ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಿಮಗೆ ಈ ಪ್ರಶ್ನೆ ಮಾಡಿದ್ದು ಇರಲಿ ನಿಮ್ಮ ಹೋರಾಟ ನಡೀಲಿ ಮತ್ತು ನೀವು ನಮ್ಮ ಕಲಾವಿದರು ಉಳಿಲಿ ಯಾಕಂದರೆ ಕಲೆ ಉಳಿತಂದ್ರೆ ನಮ್ಮ ಸಂಸ್ಕೃತಿ ಉಳಿತದೆ ಅದ್ರ ಜೊತೆ ನಮ್ಮ ನಾಗರಿಕತೆ ಬೆಳೀತದೆ ಎಲ್ಲ ಒಂದಕ್ಕೊಂದು ಸಂಬಂಧಗಳಿದ್ದಾವೆ ಮತ್ತು ನಮ್ಮ ಅಭಿವೃದ್ಧಿ ಅಲ್ಲಿದೆ ನಮ್ಮ ಅಭಿವೃದ್ಧಿ ಕೇವಲ ಕಟ್ಟಡಗಳನ್ನು ಕಟ್ಟೋದು ಸಿಮೆಂಟ್ ಹಾಕೊಂಡು ಮಾಡೋದು ಇವತ್ತು ನಾವೆಲ್ಲ ಅನಾರೋಗ್ಯಕ್ಕೆ ಸಹಿತ ಕಾಲ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಅದು ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಮೀರಿದ್ದು ಒಂದು ನಮ್ಮಲ್ಲಿದೆ ಅದನ್ನು ಮಾಡುವಲ್ಲಿ ನಿಮ್ಮಂತ ನೀವು ನಿಮ್ಮ ಸಹಾಯ ಸಹಕಾರ ಭಾಷೆ ಬೇಕಾಗಿ ಸರ್ಕಾರಕ್ಕೆ ಆದರೆ ಸರ್ಕಾರಕ್ಕೆ ಇದು ಗೊತ್ತಿಲ್ಲ ಅಂತ ಅನ್ನೋಕ್ಕಿಂತಲೂ ಅವ್ರಿಗೆ ಮಾಡೋ ಮನಸ್ಸಿಲ್ಲ ತಾವು ಆರಾಮಿದ್ದೀವಪ್ಪ ನೆಮ್ಮದಿದ್ದೀವಿ ಮತ್ತು ಅಧಿಕಾರದಲ್ಲಿದ್ದವ್ರಿಗೆ ಈ ಒಂದು ನಮ್ಮ ನೌಕರರಿಗೆ ಅವ್ರ ಗ್ಯಾರಂಟಿ ಇರ್ತದೆ ಬದುಕ ಈಗ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಈಗ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದು ದಿನ ಬಂದದ್ದು ನಾನು ತಿಳ್ಕೊಂಡಿದ್ದೀನಿ ಆ ದಿಶೆಯಲ್ಲಿ ನೀವು ಯಶಸ್ವಿಯಾಗಿರಿ ಮತ್ತು ನೀವು ಗೆಲ್ಲರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಮೂಲಕ ನಿಮ್ಮಲ್ಲೇ ಇಲ್ಲಿವರೆಗೆ ನಮ್ಮ ಮಿತ್ರರಾದಂಥ ಜಯಾನಂದ್ ಮಾದರ್ ಅವರು ತಮ್ಮ ಬದುಕಿನ ನೋವುಗಳು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಕಲಾಕಾರ ಬದುಕನ್ನು ಹೇಳ್ಕೊಂಡಿದ್ದಾರೆ ಉಪವಾಸ ಬಿದ್ದಂಥ ಅನೇಕ ಗಂಟೆಗಳು ನಮ್ಮ ಜೊತೆಗೆ ಮಾತಾಡಿಕೊಂಡಿದ್ದಾರೆ ಅಡ್ಡಾಡಿದ್ದಾರೆ ಯಾರು ಬೆನ್ನ ತಡೆಯಾಡಿದ್ದಾರೆ ಅದನ್ನ ನೆನಪಿಸ್ಕೊಂಡ್ರೆ ನೋವು ಅನಿಸ್ತದೆ ಯಾಕಪ್ಪ ಅಂತಂದ್ರೆ ಒಂದು ಬಿದ್ದ ಸಮುದಾಯ ಒಂದು ಬಿದ್ದ ಸಮಾಜ ಅಥವಾ ಬಿದ್ದ ಕಲಾಕಾರ ಸಂಘಟನೆ ಕ್ಷೇತ್ರ ಮೇಲೆ ಇಡೋದು ಸ್ವಲ್ಪ ಕೆಲಸ ಇಲ್ಲ ಈ ವ್ಯವಸ್ಥೆಯಲ್ಲಿ ತುಳಿದು ಹಾಕ್ತಾ ಹೋಗುವಂಥದ್ದು ಈ ದಿಶೆಯಲ್ಲಿ ನಮಗೆ ಸಾಧ್ಯಂತ ಒಂದು ಪರಿಚಯದ ಕೆಲಸ ಮಾಡಿಸ್ತಾ ಇದ್ವಿ ನಾವು ನಿಮಗೆ ಯಾಕಂದರೆ ಇವತ್ತು ಮಾಧ್ಯಮ ಸಹಿತ ಕೇವಲ ದುಡ್ಡಿದ್ದವ್ರ ಮಾಧ್ಯಮ ಆಗಿದೆ ಅವ್ರ ಬಗ್ಗೆ ಪ್ರಚಾರ ಮಾಡುವಂಥದ್ದು ಸಾಕಷ್ಟು ಆಗಿದೆ ಆ ದಿಶೆಯಲ್ಲಿ ಇದು ಸಣ್ಣ ಪ್ರಯತ್ನ ಮಾಡಿದ್ವಿ ನಿಮ್ಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಲಿ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಇದು ಒಂದು ನಮ್ಮದು ಸಾಮಾಜಿಕ ಕಳಕಳಿ ನಮ್ಮ ಒಂದು ವಿಚಾರ ತಿಳ್ಕೊಂಡು ತಮ್ಮ ಮುಂದೆ ಹಂಚ್ಕೊಂಡಿದ್ವಿ ಇದು ನಿಮ್ಮದು ಆಗಲಿ ಯಾಕಂದರೆ ಬಿದ್ದವ್ರಿಗೆ 90% ಇದ್ದೀವಿ ಅವ್ರಿಗೆ ಗೊತ್ತಿರಲಿಲ್ಲ ಎಲ್ಲರಿಗೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಹೇ ಚೇತರ ಇದು ಸತ್ಯದ ಕೈಗೆ ಬಂದರೆ